ನಮಸ್ಕಾರ ವೀಕ್ಷಕರೇ, ದೀಪಕ್ಸ್ ಕಿಚನ್ಗೆ ಸ್ವಾಗತ. ಈ ದಿನ ಒಂದು ಅದ್ಭುತವಾದ ಸ್ನ್ಯಾಕ್ ರೆಸಿಪಿ, ಆ ಥರದ ರೆಸಿಪಿ ನನ್ನ ಹತ್ರ ಒಂದಿದೆ. ಸೊ ಅದುವೇ ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿಯ ಬಳಸಿ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಮಿಕ್ಸ್ಚರ್. ಇದನ್ನು ಪೊಟ್ಯಾಟೋ ಗಾರ್ಲಿಕ್ ಕುರ್ಕುರೆ ಅಂತ ಸಹ ಕರೀತಾರೆ. ತುಂಬ ಅದ್ಭುತವಾಗಿರುತ್ತೆ. ತುಂಬ ಅಂದರೆ ತುಂಬ ಸಿಂಪಲ್, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಅದ್ಭುತವಾದ ಈ ಒಂದು ಮಿಕ್ಸ್ಚರ್ ಥರ ಇರ್ತಕ್ಕಂಥ ಒಂದು ಸೈಡ್ ಡಿಶ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಹಾಗಾದರೆ ನನ್ನ ಮೆಥಡಲ್ಲಿ, ನನಗೆ ಬರ್ತಕ್ಕಂಥ ಸೂಪರ್ ಮೆಥಡಲ್ಲಿ ನನ್ನ ಸೀಕ್ರೆಟ್ಸ್ ಏನೇನಿದೆ, ನಾನು ಯಾವ ರೀತಿ ಮಾಡ್ತೀನಿ, ಯಾವ್ಯಾವ ಅಳತೆಗಳು ಹಾಕ್ತೀನಿ, ಅದನ್ನು ಪ್ರತಿಯೊಂದು ನಿಮಗೆ ನಾನೊಂದು ಈ ಒಂದು ಎಪಿಸೋಡಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮತ್ತೆ ಯಾವುದೇ ತಡ ಮಾಡ್ತೀರಾ, ಈ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನೋಡೋಣ. ನಡಿ, ಮಿತ್ರರೇ, ಇದನ್ನು ಮಾಡಲಿಕ್ಕೆ ಮೊದಲನೇದಾಗಿ ನೀವು ನೋಡ್ತಾ ಇದ್ರೆ ಆಲೂಗಡ್ಡೆ ಸುಮಾರು ಒಂದು 400-500 ಗ್ರಾಮ್ ಆಲೂಗಡ್ಡೆ ಅಂತ ತೊಗೊಂಡು, ಈ ರೀತಿ ಜೂಲಿಯನ್ಸ್, ಈ ರೀತಿ ಉದ್ದುದ್ದ ಸಣ್ಣ ಸಣ್ಣದಾಗೆ ತೆಳ್ಳಿಗೆ ನಾನು ಹಚ್ಕೊಂಡಿದ್ದೀನಿ. ಸೊ ಈಗ ಇದರಲ್ಲಿ ನಾನು ಕರೀಲಿಕ್ಕೆ, ಡೀಪ್ ಫ್ರೈ ಮಾಡಲಿಕ್ಕೆ ಆಯಿಲ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಆಯಿಲು ಸಹ ಚೆಂದ ಬಿಸಿ ಆಗಿದೆ. ಬಿಸಿ ಆದ ನಂತರ ಮಾತ್ರ ಈ ಆಲೂಗಡ್ಡೆಯ ಒಂದು ಜೂಲಿಯನ್ಸ್ ಏನಿದೆ ಇದನ್ನು ನೀವು ಎಣ್ಣೆಯಲ್ಲಿ ಹಾಕಬೇಕಾಗತ್ತೆ. ನೋಡಿ, ಇದನ್ನು ಹಾಕಿದ ನಂತರ ಸುಮಾರು ಒಂದು 3-4 ನಿಮಿಷಗಳ ಕಾಲ ಒಂದು ಸೈಡಲ್ಲಿ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ನಾವು ಇದನ್ನು ಚೆಂದ ಹುರಿಬೇಕಾಗತ್ತೆ. ನೋಡ್ತೀರಲ್ಲ, ಈಗ ಒಂದು 4 ಮಿನಿಟ್ಸ್ ಆದ ನಂತರ ಈ ಲೆವೆಲ್ಗೆ ಅಂತ ಹೇಳಿದ್ರೆ, ಈ ಒಂದು ಎಲ್ಲ ಈ ಆಲೂಗಡ್ಡೆ ಏನಿದೆ ಈ ರೀತಿ ಫಿಂಗರ್ ಚಿಪ್ಸ್ ಥರ ಸ್ವಲ್ಪ ಫುಲ್ ಕ್ರಿಸ್ಪ್ ಆಗಿದೆ. ಇಷ್ಟಾದರೆ ಸಾಕು, ಇದನ್ನೆಲ್ಲನೂ ಒಂದು ಪ್ಲೇಟಲ್ಲಿ, ಸ್ವಲ್ಪ ಅಗಲ ಇರ್ತಕ್ಕಂಥ ಪ್ಲೇಟಲ್ಲಿ ಸ್ವಲ್ಪ ತಣ್ಣಗಾಗಲಿಕ್ಕೆ ನಾವು ಬಿಡಬೇಕಾಗತ್ತೆ. ನೋಡಿ, ಇದೇ ರೀತಿ ಇನ್ನೂ ಒಂದು ಬ್ಯಾಚನ್ನು ಸಹ ನಾನು ಪ್ರತಿಯೊಂದನ್ನು ಮಾಡ್ಕೊಳ್ತೀನಿ. ಇದೇ ರೀತಿ ಕ್ರಿಸ್ಪ್ ಮಾಡ್ಕೋಬೇಕಾಗತ್ತೆ ಒಂದು 4-5 ಮಿನಿಟ್ಸ್. ಇದಾದ ನಂತರ ಇದರಲ್ಲಿ ಗ್ರೀನ್ ಚಿಲ್ಲೀಸ್ ಒಂದು 5-6 ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ, ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ, ಸುಮಾರು 1.5 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಜಜ್ಜಿರ್ತಕ್ಕಂಥದ್ದು ಹಾಕ್ಬಿಟ್ಟು ಇದನ್ನು ಸಹ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಹುರಿಬೇಕಾಗತ್ತೆ. ಹೆಚ್ಚು ಕಮ್ಮಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್. ಇದರ ಒಟ್ಟಿಗೆ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಬಿಟ್ಟು ಇದನ್ನು ಕ್ರಿಸ್ಪ್ ಮಾಡ್ಕೊಳ್ತೀನಿ, ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಇದೆಲ್ಲ ಪರ್ಫೆಕ್ಟಾಗಿ ಆಗಿದೆ. ಸೊ ಈಗ ಇದನ್ನು ಸಹ ಪ್ರತಿಯೊಂದನ್ನು ನಾನು ಹೊರಗೆ ತೆಗೆದುಕೊಂಡ್ಬಿಡ್ತೀನಿ ಅದೇ ಪ್ಲೇಟಲ್ಲಿ. ಈಗ ನೋಡ್ತಿದ್ರಲ್ಲ, ಈ ಬೆಂದಿರ್ತಕ್ಕಂಥ ಈ ಫ್ರೈ ಆಗಿರ್ತಕ್ಕಂಥ ಆಲೂಗಡ್ಡೆ ಜೂಲಿಯನ್ಸ್ನೆಲ್ಲ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಇದರಲ್ಲಿ ಈ ಒಂದು ಫ್ರೈ ಮಾಡ್ಕೊಂಡಿದ್ವಲ್ಲ ಈ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿನೆಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಖಾರಕ್ಕೆ ತಕ್ಕಷ್ಟು ಸ್ವಲ್ಪ ಚಿಲ್ಲಿ ಪೌಡರ್, ಹೆಚ್ಚು ಕಮ್ಮಿ ಒಂದು 1/2 ಟೀಸ್ಪೂನ್ ಆದರೂ ಸಾಕಾಗುತ್ತೆ, ಜಾಸ್ತಿ ಹಾಕೋಕ್ಕೋಗ್ಬಿಡಿ. ಮತ್ತು ಇನ್ನೇನು ಬೇಡ, ಇದನ್ನು ಕ್ಲೀನಾಗಿ ಒಂದಕ್ಕೊಂದು ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು. ಈಗ ಇಷ್ಟೇ ನೋಡಿಪ್ಪ, ಈ ಮಿಕ್ಸ್ಚರ್ ಮಾಡ್ತಕ್ಕಂಥದ್ದು ಇಷ್ಟು ಸುಲಭ, ಏನು ಎಕ್ಸ್ಟ್ರಾಡಿನರಿ ಪುಡಿಗಳಿಲ್ಲ, ಎಲ್ಲ ಇರುತ್ತೆ. ಜಸ್ಟ್ ಸಿಂಪಲ್ ಆ ಸಟಲ್ ಫ್ಲೇವರ್ಸ್ ಏನಿರುತ್ತೆ, ಆ ಬೆಳ್ಳುಳ್ಳಿ, ಆ ಖಾರ ಖಾರ ಮೆಣಸಿನಕಾಯಿ ಇರುತ್ತಲ್ಲ, ಅದೇ ಅದ್ಭುತವಾದ ಟೇಸ್ಟ್ ಕೊಡುತ್ತೆ. ಅಷ್ಟು ಸಿಂಪಲ್ ಈ ಒಂದು ಆಲೂಗಡ್ಡೆ ಬೆಳ್ಳುಳ್ಳಿಯ ಒಂದು ಕುರ್ಕುರೆ ಮಾಡ್ತಕ್ಕಂಥದ್ದು ತುಂಬ ಸಿಂಪಲ್ ಸೈಡ್ ಡಿಶ್ ಆಗಂತೂ ಹೇಳಿ ಮಾಡಿಸಿರ್ತಕ್ಕಂಥದ್ದು. ಸೊ ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಗೊತ್ತಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಟಚ್ ಮಾಡಿ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಬಂದುಬಿಟ್ಟು ಆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ, ಬೆಲ್ಲೈಕನ್ ಟಚ್ ಮಾಡಿದ ತಕ್ಷಣ ಆಲ್ ಅನ್ನೋ ಒಂದು ನೋಟಿಫಿಕೇಶನ್ನೂ ಇರುತ್ತೆ, ಆ ನೋಟಿಫಿಕೇಷನ್ ಟಚ್ ಮಾಡಿ. ಆಗಷ್ಟೇ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಕೂಡ ನಿಮಗೆ ಮೊದಲು ಸಿಗ್ತಾ ಇರುತ್ತೆ. ಸೊ ಹಾಗಾದರೆ ನಾನು ಮುಂದಿನ ವಾರ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.